अंबानी दाखले चर्चा कार्यक्रम के मत्तोम्मे स्वागत ना चित्र आगे एर तुणुक नोड़ी तुम्बा इंपारटेंट आगे का कैमरा वर्क तुम्बा अद्भुत मूड बंद है बेकु नेर संयोजन आगे तुम्बा चेना क्याचर मंथद इन कैमरा मन बे हेल्तर निर्देशक याके आरसक्रे केना सर याके आरसक कैमरा मैन सर नमेंगे मुंचे पर्चय ऐकमेवा कैमरा वर्क नोट तुम्बा इष्ट इतना कम्युनिकेटर इकट्ठे सो स्क्रिप्ट आक्चुअली हेल्बिटल तुम्बा टापल तुम्बा कमी जन डिजिटल गोतिरो तुम्बा कमी जन अद्वर अब मोदले गोती ना डिजिटल कैमरा यूज पर्स्थित्री हर हिट ना फस्ट स्क्रिप्ट डिस्कशन स्क्रिप्ट तुम्बा इष्ट आयोजित सर यहा कैमरा अंदर सर 600D यहाँ सर नहीं दुडुअ मोस्टली सर इे सर अंत ननगेना दुडुअ कोबे कथे तुम्बा चेना वापस कैमरा ना फाइल मैक्री नन बेको इनपुट ना को फस्ट आक्चुअली नन कंप्लीट को नागार्जुन सर इवत्को अस्ट ना जो हे अदू तक इवे नडक बट इवे पेमेंट को नागार्जुन जम जो रीति अप्रोच डायरेक्टर आवेन अन्स्तु याके वापस अंत सर मोदलनेदागि तुम्बा चेना बंद किचित्र अदे कंग्राचुलेशन हेबिडी जो याके रीति हेल्दा नम मत वापस कैमरा हाकण अंत अन्स्तु याके कथे फस्ट इष्ट आयतु अंत Actually, ವಿನು ಬಂದು ನಂತರ ಕಾನ್ಸೆಪ್ಟ್ ಹೇಳಿದಾಗ ನಾನು ಇತ್ತೀಚೆಗೆ ನೋಡಿದಂತ ಸಬ್ಜೆಕ್ಟ್ ಗಳಲ್ಲಿ ಯಾವುದು ಆತರ ತುಂಬಾ ಡಿಫರೆಂಟ್ ಆಗಿ ಅಂತ ಅನ್ಸಿರಲಿಲ್ಲ ನನಗೆ ಆ ಕಥೆ ಇಷ್ಟ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಹೇಳಿದೆ ನಾನು ವಿನುಗೆ ನಾನೇ ಮಾಡ್ಕೊಡ್ತೀನಿ ನಿಮಗೆ ನಿಮ್ಗೆ ಯಾವ ತರ ಬೇಕೋ ಆತರ ಮಾಡುವ ಅದಕ್ಕೋಸ್ಕರ ಕ್ಯಾಮ್ರಾಗೋಸ್ಕರ ಇನ್ವೆಸ್ಟ್ ಮಾಡಿ 5D ಅಲ್ಲಿ ಮಾಡೋಣ ತುಂಬಾ ಔಟ್ಪುಟ್ ಚೆನ್ನಾಗಿರುತ್ತೆ 600D ಅದೆಲ್ಲ ಮಾಡ್ತು ಅಂದ್ರೆ ಔಟ್ಪುಟ್ ಚೆನ್ನಾಗಿರಲ್ಲ ಮತ್ತೆ ದೊಡ್ಡ ಸ್ಕ್ರೀನ್ ಅಲ್ಲಿ ನಾವು ಜನಗಳಿಗೆ ತೋರಿಸಬೇಕಾದ್ರೂ ಕೂಡ ಪರ್ಫೆಕ್ಟ್ ಕ್ವಾಲಿಟಿ ಇರಬೇಕು ಅಂತ ಹೇಳಿ ಸಾಮಾನ್ಯವಾಗಿ ರೀತಿಯಾದಂತ ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಶಾರ್ಟ್ ಮೂವೀಸ್ ಗಳು ಸಾಕಷ್ಟು ಬರ್ತಾ ಇರುತ್ತೆ ದಿನಕ್ಕೆ ಅದರಲ್ಲೂ ಕೂಡ ಯೂಟ್ಯೂಬ್ ಅಲ್ಲಿ ಸಾಕಷ್ಟು ಸಿಗ್ತಾ ಹೋಗುತ್ತೆ ನಮಗೆ ನೋಡ್ತಾ ಇದ್ರೆ ಅದರಲ್ಲಿ ನಿಮಗೆ ಇದು ಯಾಕೆ ಡಿಫರೆಂಟ್ ಅನ್ನಿಸ್ತು ಅಂತ ಈಗ ಜನರಲ್ ಆಗಿ ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ಜನಗಳಿಗೆ ಮನರಂಜನೆ ಕೊಡುವಂತ ಸಿನಿಮಾಗಳು ನಾವು ಜನರಲ್ ಆಗಿ ಮಾಡ್ತಾನೆ ಇರ್ತೀವಿ ಅದರಲ್ಲಿ ಎಷ್ಟೋ ಸಿನಿಮಾಗಳಲ್ಲಿ ನಾವು ಜನಗಳಿಗೆ ಇದು ಮೆಸೇಜ್ ಕೊಡುವಂತ ಒಂದು ಸಬ್ಜೆಕ್ಟ್ ಗಳು ಕೆಲವು ಇರಲ್ಲ ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಏ ಕೊಡ್ತಿರ್ತೀವಿ ಆದ್ರಿಂದ ಇದರಲ್ಲಿ ಸಂಪೂರ್ಣವಾಗಿ ಮೆಸೇಜ್ ಕೊಡುವಂತ ಒಂದು ಉದ್ದೇಶನೇ ಇತ್ತಿದ್ರಿಂದ ಈ ಸಬ್ಜೆಕ್ಟ್ ತುಂಬಾ ಇಷ್ಟ ಆಯ್ತು ಅದನ್ನ ನಾವು ಆಕ್ಚುಲಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನೋ ಉದ್ದೇಶಗಳು ಫಸ್ಟ್ ಇರಲಿಲ್ಲ ಅದನ್ನ ಜನಗಳಿಗೆ ಅಂದ್ರೆ ಸ್ಕೂಲ್ ಗಳಲ್ಲಿ ಮತ್ತೆ ಬೇರೆ ಜನಗಳಿಗೆಲ್ಲ ದೊಡ್ಡ ಸ್ಕ್ರೀನ್ ಅಲ್ಲಿ ತೋರಿಸೋ ಕಾನ್ಸೆಪ್ಟ್ ಇಟ್ಕೊಂಡಿದ್ವಿ ಆ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮಾಡಿದ್ದು ಅದಾದ ನಂತರದಲ್ಲಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದ ನಂತರ ಇದು ನೋಡಿದ್ರೆ ಈ ತರ ದಾಖಲೆ ಇತ್ತು ಅದು ಎಕ್ಸ್‌ಪೆಕ್ಟೇಷನ್ ಇಲ್ಲದೆ ಆಗಿದ್ದಂತ ವಿಷಯ ಓಕೆ ಒಟ್ಟಿನಲ್ಲಿ ಎಲ್ಲದು ನೀವಾಗ್ಲೇ ಹೇಳಿದಂಗೆ ಎಲ್ಲದು ಕೂಡ ಕರೆಕ್ಟ್ ಆಗಿ ಟೀಮ್ ಸಿಕ್ತು ನನಗೆ ಹಾಗಾಗಿ ಎಲ್ಲ ಚೆನ್ನಾಗಿ ಬಂತು ಆಕ್ಟರ್ಸ್ ಆಗಿರಬಹುದು ಕ್ಯಾಮರಾಮನ್ ಆಗಿರಬಹುದು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಸಿಕ್ತು ನನಗೆ ಅಂತ ಹೇಳ್ತಾ ಇದ್ರೆ ಇನ್ನು ವೀಕ್ಷಕರೇ ನಾನು ಆಗ್ಲೇನೆ ಹೇಳ್ತಾ ಇದ್ದೆ ಈ ಒಂದು ಕಿರುಚಿತ್ರ ದಾಖಲೆಯ ಮೇಲೆ ದಾಖಲೆನ ಮಾಡ್ತಾ ಇದೆ ಅಂತ ಅದರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದೆ ಇನ್ನು ಈ ಚಿತ್ರ ಏನು ಫಿಲ್ಮ್ ಫೆಸ್ಟಿವಲ್ ಕಾಂಪಿಟೇಷನ್ಸ್ ಗೆ ಏನು ಎಲ್ಲಾ ಕಡೆ ಕಳಿಸಿದ್ರು ಆ ಎಲ್ಲಾ ಫಿಲ್ಮ್ ಫೆಸ್ಟಿವಲ್ ಕೂಡ ಸ್ಕ್ರೀನಿಂಗ್ ಆಗಿ ಪ್ರಶಸ್ತಿಯನ್ನ ಗಳಿಸಿರುವಂತದ್ದು ಜೊತೆಗೆ ಟೈಮ್ಸ್ ಆಫ್ ಇಂಡಿಯಾ ಆನ್ಲೈನ್ ಪೋರ್ಟಲ್ ನಲ್ಲಿ ಇಂಡಿಯಾದ ಬೆಸ್ಟ್ ಟಾಪ್ 20 ಶಾರ್ಟ್ ಫಿಲ್ಮ್ ನಲ್ಲಿ ಈ ಒಂದು ಚಿತ್ರಕ್ಕೆ 10ನೇ ಸ್ಥಾನ ಸಿಕ್ಕಿರುವಂತದ್ದು ಇದರಲ್ಲಿ ದಿಗ್ಗಜರ ಸಿನಿಮಾಗಳು ಕೂಡ ಏನು ಆ ಒಂದು ಕಾಂಪಿಟೇಷನ್ಸ್ ಗೆ ಬಂದಿತ್ತು ಅದರಲ್ಲಿ 10ನೇ ಕಿರುಚಿತ್ರ ಅಂದ್ರೆ ಅದು ಅಂತಿಂತ ಮಾತಲ್ಲ ಈಗಾಗಲೇ ಲಕ್ಷಾಂತರ ಜನ ನೋಡಿ ಇಷ್ಟಪಟ್ಟಿರುವಂತಹ ಒಂದು ಕಿರುಚಿತ್ರ ಇದು ಅದರ ಜೊತೆಗೆ ಬಾಂಬೆ ಆಂಧ್ರಪ್ರದೇಶ ಹಾಗೆ ಕೆನಡಾ ಕರ್ನಾಟಕ ಸೇರಿದಂತೆ ಸಾಕಷ್ಟು ಕಡೆ ಒಂದು ಎನ್ಜಿಒಗಳು ಏನು ನಡೆಸ್ತಾ ಇದೆ ಈ ಚಿತ್ರದಲ್ಲೂ ಕೂಡ ಈ ಒಂದು ಎಲಿಮೆಂಟ್ ಎಲ್ಲೋ ಕಾಣುವಂತದ್ದು ಹೀಗಾಗಿ ಆ ಎನ್ಜಿಒಗಳು ಈ ಒಂದು ಕಿರುಚಿತ್ರಕ್ಕೆ ಸಾಕಷ್ಟು ಪ್ರಶಂಸೆಯನ್ನ ವ್ಯಕ್ತಪಡಿಸಿರುವಂತದ್ದು ಸಾವಿರಾರು ಲಕ್ಷಾಂತರ ಲೈಕ್ಸ್ ಹಾಗೆ ಕಮೆಂಟ್ಸ್ ಕೂಡ ಈ ಚಿತ್ರಕ್ಕೆ ಸಿಕ್ಕಿದೆ ಹಾಗಿದ್ರೆ ಏನೆಲ್ಲ ರೆಸ್ಪಾನ್ಸ್ ಸಿಗ್ತಾ ಇದೆ ಯೂಟ್ಯೂಬ್ ನಲ್ಲಿ ಏನೆಲ್ಲ ಕಮೆಂಟ್ ಮಾಡಿದ್ದಾರೆ ಅವ್ರ ಮೂಲಕನೇ ಕೇಳ್ಕೊಳ್ಳ ಸರ್ ನೀವಾಗ್ಲೇ ಹೇಳ್ತಾ ಇದ್ರಿ ಬರೀ ನಮ್ ಕರ್ನಾಟಕ ಅಲ್ಲ ಬರೀ ನಮ್ ದೇಶ ಅಲ್ಲ ಬೇರೆ ಬೇರೆ ದೇಶದಿಂದ ಕೂಡ ಸಾಕಷ್ಟು ಕಮೆಂಟ್ಸ್ ಬರ್ತಾ ಇದೆ ಅಂತ ಯಾವ ರೀತಿ ಇದೆ ರೆಸ್ಪಾನ್ಸ್ ಏನ್ ಹೇಳ್ತಾ ಇದಾರೆ ನೋಡಿದವರು ಆಕ್ಚುಲಿ ಕಮೆಂಟ್ ಮಾಡಿರೋದು ತುಂಬಾ ಒಂದು 700 ಕಮೆಂಟ್ ಇದೆ ಅದರಲ್ಲಿ ತುಂಬಾ ಜನ ಎಲ್ಲರೂ ರಿಚ್ ಆಗಿ ಏನು ಈಗ ತುಂಬಾ ಅವರು ಮೆಸೇಜ್ ಮಾಡಿ ಕಮೆಂಟ್ ಮಾಡಿರೋದೇ ಅದರಲ್ಲಿ ಪೂರ್ತಿ ಡೀಟೇಲ್ ಆಗೇ ಇರುತ್ತೆ ತುಂಬಾ ಜನ ಮೇಲ್ ಕೂಡ ಮಾಡಿದ್ದಾರೆ ಏನು ತುಂಬಾ ಒಳ್ಳೆ ಅಂತಸ್ತು ಇರುವಂತ ಒಳ್ಳೆ ಶ್ರೀಮಂತರ ಮನೆ ಮಕ್ಕಳು
ನಾವ್ ಇದನ್ನೆಲ್ಲ ನೋಡೇ ಇರಲಿಲ್ಲ, ನಮ್ಗೆ ನಮ್ ತಂದೆ ದುಡ್ಡಲ್ಲಿ ನಾವು ಬದುಕ್ತಾ ಇದ್ದೇವೇನೋ ಅನ್ನೋ ಫೀಲ್ ಕಾಣಿಸ್ತಾ ಇದೆ, ಗಿಲ್ಟ್ ಕಾಣಿಸ್ತಾ ಇದೆ. ಅವಾಗ ಇನ್ಮೇಲೆ ಮುಂದೆ ನಾವು ದುಡಿಬೇಕು ಅನ್ನೋಂತ ಒಂದು ಛಲ ಬರ್ತಾ ಇದೆ. ಇದನ್ನ ನೋಡಿದ್ರೆ ಯಾವ್ದೋ ಒಬ್ಬ ಚಿಕ್ಕ ಹುಡುಗ ಅವ್ರ ಅಪ್ಪ ಇಂತ ಮಿಡಲ್ ಕ್ಲಾಸ್ ಅಲ್ಲಿ ಹಿಂಗ್ ಮಾಡ್ತಿರೋದು, ನಾವುಗಳು ಇದ್ಯಾವ್ದು ನೋಡೇ ಇರಲಿಲ್ಲ. ಇನ್ನು ನಾವು ಬದಲಾಗಬೇಕು ಅನ್ನೋಂಥದ್ದು ಆಗ್ಬೋದು. ಇನ್ನ ಬೇರೆ ಕಡೆಯಿಂದ ಹೀಗೆ ಎಲ್ಲ ನಾನು ತುಂಬಾ ಇದೇ ತರ ನಾನು ಬೆಳ್ಕೊಂಡ್ ಬಂದಿದ್ದು ಸರ್, ನನ್ನ ಕಥೆನೇ ನನ್ನ ಜೀವನನೇ ನಾನು ನೋಡ್ದಂಗ ಆಯ್ತು ಅಂತ ಹೇಳಿದಾಗ್ಬೋದು. ಟಚ್ ಇಂದ ಒಬ್ಬ ಸ್ಟೂಡೆಂಟ್, ಇಂಡಿಯನ್ ಸ್ಟೂಡೆಂಟ್ ಕಮೆಂಟ್ ಮಾಡಿದ್ದಾರೆ, ನಾನು ಈ ತರ ಟರ್ಕಿಯಿಂದ ನಾನು ಈ ತರ ಟರ್ಕಿಲಿ ಎಜುಕೇಶನ್ಗೋಸ್ಕರ ಬಂದಿದ್ದೀನಿ, ನನಗೆ ಇಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ಬೇಕು ಅನ್ನೋದು ತುಂಬಾ ಇದೆ, ಆದ್ರೆ ಇಲ್ಲಿ ಇಂಗ್ಲಿಷ್ಗಿಂತ ಡಚ್ ಲ್ಯಾಂಗ್ವೇಜ್ ಜಾಸ್ತಿ ಫೋಕಸ್ ಇರೋದು. ಸೊ ಇಂಗ್ಲಿಷ್ ತುಂಬಾ ಕಮ್ಮಿ, ನನಗೆ ಇಂಗ್ಲಿಷ್ ಬರುತ್ತೆ ಡಚ್ ಲ್ಯಾಂಗ್ವೇಜ್ ನನಗೆ ಬರಲ್ಲ. ಅದಕ್ಕೆ ನಾನು ಯೋಚನೆ ಮಾಡ್ಬೇಕಾದ್ರೆ ಈ ಶಾರ್ಟ್ ಫಿಲಿಂ ನೋಡಿದಾಗ ನನಗೆ ಈ ಒಂದು ಏನ್ ಇನ್ವೆಸ್ಟ್ಮೆಂಟ್ ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು, ಅದೊಂದು ಹೊಸ ಪ್ಲಾನಿಂಗ್ಸ್ ನನಗೆ ಬಂತು, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಅವರು ಕಮೆಂಟ್ ಮಾಡಿದ್ರು. ಆದ್ರೆ ಕೇವಲ ಬರೀ ಚಿತ್ರ ನೋಡಿ ಸುಮ್ಮನೆ ಆಗೋದಲ್ಲ, ಇದರಿಂದ ಎಲ್ಲೋ ಸಾಕಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಕೂಡ ಸಿಕ್ಕಿದೆ ನಿಜ ಜೀವನಕ್ಕೆ. ಹೌದು, ಮೋಟಿವೇಶನ್ ಆಗ್ತಿದೆ. ಆಮೇಲೆ ತುಂಬಾ ಕಂಪನೀಸ್ ಗಳಲ್ಲಿ ಮೋಟಿವೇಶನ್ ಗೋಸ್ಕರ ಈ ಸಿನಿಮಾನ ಹಾಕ್ಬಿಟ್ಟು ಅವ್ರ ವರ್ಕರ್ಸ್ ನ ಮೋಟಿವೇಶನ್ ಮಾಡ್ತಾ ಇದ್ದಾರೆ. ಸೊ ಆತರ ಎಲ್ಲ ಇಲ್ಲಿ ಇದರಲ್ಲಿ ನಡೀತಾ ಇದೆ. ಆಮೇಲೆ ಒಬ್ಬ ಹುಡುಗ ಚೆನ್ನೈಯಿಂದ ಮೆಸೇಜ್ ಮಾಡಿದ್ದಾರೆ, ನನಗೆ ಚೈಲ್ಡ್ಹುಡ್ ನನಗೆ ಜ್ಞಾಪಕ ಬಂತು, ನಾನು ಇದೇ ತರ ಮಾಡಿ ನಾನು ಇವತ್ತು ನನ್ನ ಡಿಗ್ರಿ ಸಂಪಾದಿಸ್ಕೊಂಡಿದ್ದೀನಿ, ವರ್ಕ್ ಹೋಗ್ತಾ ಇದ್ದೀನಿ ಅಂತ. ಸೊ ಅದೆಲ್ಲ ನೋಡಿದಾಗ ಎಸ್, ನಾವು ರಿಯಲಿಸ್ಟಿಕ್ ನ ಮೈಂಡ್ ಅಲ್ಲಿ ಇಟ್ಕೊಂಡೇನೆ ಮಾಡಿದೀವಿ ಅನ್ನೋದು ನಮ್ಗೆ ಒಂದು ಕನ್ಫರ್ಮ್ ಆಗ್ತಾ ಹೋಯ್ತು. ಇವಾಗ್ಲೂ ಅಷ್ಟೇ, ಬ್ಯಾಂಗ್ಳೂರಲ್ಲಿ ತುಂಬಾ ಜನ ನಂಗೆ ಸಿಗ್ತಾ ಇರ್ತಾರೆ, ಬಿಫೋರ್ ನೀವ್ ಏನ್ ಮಾಡಿದೀರಾ ಅಂತ ಕೇಳಿದ, ಈಗ ಒಂದು ಪ್ರಾಜೆಕ್ಟ್ ಮಾಡಕ್ ಹೋಗ್ತಾ ಇದೀನಿ, ಮುಂಚೆ ಏನ್ ಮಾಡಿದೀರಾ ಅಂದಾಗ ಈ ತರ ಅಂಬಾನಿ ಶಾರ್ಟ್ ಫಿಲ್ಮ್ ಮಾಡಿದೀನಿ ಹಾಗಂತ ಹೇಳಿದ ತಕ್ಷಣ ಎದ್ ನಿಂತ್ಕೊಬಿಡ್ತಾರೆ, ಸ್ಟಡಿ ಆಗ್ತಾರೆ. ಇದೇನಪ್ಪ ಇದೆ ಅಂದ್ರೆ, ಸರ್ ನೀವ ಮಾಡಿರೋದೇನೋ, ನಾನು ಮಾಡಿರೋದು ಅದನ್ನ, ಡೈರೆಕ್ಟರ್ ನೀವೇನೋ, ಡೈರೆಕ್ಟರ್ ನೀವು ಅಂತ ಶೇಕ್ ಹೆಂಗ್ ಕೊಡ್ತಾರೆ ಸರ್, ಅದು ಡೌನ್ಲೋಡ್ ಮಾಡಿ ಇಟ್ಕೊಂಡು ನಾನು ನಾಲ್ಕೈದು ಸರಿ ನೋಡಿದೀನಿ ಸರ್ ಅದನ್ನ ಅಂತ. ಸೊ ಈ ತರ ಯಾರಾದ್ರೂ ಅದ್ರ ಬಗ್ಗೆ ಹೇಳಿದ್ರು ಅದನ್ನ ನೋಡಿರೋರು ಹೆಂಗೆಂಗ್ ಇಡ್ತಾರೋ ಅದನ್ನೆಲ್ಲ ಮರ್ತ್ಬಿಟ್ಟು ಅಟೆನ್ಷನ್ ಬಂದು ನಿಂತ್ಕೊಂಡ್ಬಿಡ್ತಾರೆ. ಒಳ್ಳೆ ಶ್ರಮಕ್ಕೆ ಈ ಮತ್ತಿನ ರೆಸ್ಪಾನ್ಸ್ ಖಂಡಿತ ಸಿಕ್ಕೇ ಆಲ್ರೆಡಿ ಸಿಗ್ತಾ ಇದೆ. ಓಕೆ, ಮಾತಾಡ್ತಾ ಇದ್ವಿ ಕಿರುಚಿತ್ರ ಹೇಗಿದೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಇದ್ವಿ. ಹಾಗಿದ್ರೆ ಈ ಕಿರುಚಿತ್ರದ ಮೂರನೇ ತುಣುಕನ್ನ ನೋಡ್ಕೊಂಬರೋಣ. ನಾನಂತೂ ಸಾಕಷ್ಟು ಕ್ಯೂರಿಯಾಸಿಟಿ ಇಂದ ಕಾಯ್ತಾ ಇದ್ದೀನಿ. ಆಲ್ರೆಡಿ ಕಿರುಚಿತ್ರನ ನೋಡಿದೀನಿ, ಆದ್ರೆ ಇನ್ನೊಂದ್ಸಲ ನೋಡ್ಬೇಕು ಅಂತ ಅನಿಸ್ತದೆ. ಆ ಒಂದು ತುಣುಕನ್ನ ನೋಡ್ಕೊಂಬರೋಣ ಬನ್ನಿ. ಹತ್ತು, ಇಪ್ಪತ್ತು, ಮೂವತ್ತು, ನಲವತ್ತು, ಐವತ್ತು, ಐವತ್ತೈದು, ಐವತ್ತೆಂಟು, ಸರಿಯಣ್ಣ.
ಇದೆಷ್ಟು? MRP 80, ನಮ್ಮ ರೇಟ್ 55. ಓಕೆ, ಆಗ್ಲೇ ಹೇಳ್ತಾ ಇದ್ರೆ ಒಂದು ಒಳ್ಳೆ ಕಿರುಚಿತ್ರಕ್ಕೆ ಇರಬೇಕಾಗಿರುವಂತಹ ಎಲ್ಲಾ ಕ್ವಾಲಿಟೀಸ್ ಕೂಡ ಇರುವಂತದ್ದು. ಒಂದು ವರ್ಲ್ಡ್ ಕ್ಲಾಸ್ ಮೂವೀಸ್ಗೆ ಏನು ಬೆಸ್ಟ್ ಕಿರುಚಿತ್ರಗಳು ಅಂತ ಹೇಳ್ಬೋದು. ಆ ಎಲ್ಲಾ ರೀತಿಯಾದಂತಹ ಕ್ವಾಲಿಟೀಸ್ ಕೂಡ ಇದರಲ್ಲಿದೆ. ಅದರಲ್ಲೂ ಕೂಡ ಮ್ಯೂಸಿಕ್ ಇರ್ಬೋದು, ಜೊತೆಗೆ ಏನು ಎಡಿಟಿಂಗ್ ಕೆಲಸ ಮಾಡಿರುವಂತದ್ದು. ಎಡಿಟಿಂಗ್ ಮಾಡಿರುವಂತದ್ದು ಶಿವರಾಜ್ ಮೇಹು ಅನ್ನುವಂಥವರು, ಹಿರಿಯ ಸಂಕಲನಕಾರರು. ಇವರು ಉಪೇಂದ್ರ ಅವರ ಎ ಚಿತ್ರದಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿರುವಂತದ್ದು. ಹಾಗೆ ಸಂಗೀತದ ನಿರ್ದೇಶಕರು ಅಂದ್ರೆ ಈ ಒಂದು ಸಂಗೀತ ನಿರ್ದೇಶಕರು ಈ ಒಂದು ಕಿರುಚಿತ್ರಕ್ಕೆ ಆ ಎಕ್ಸ್ಪ್ರೆಷನ್ಸ್ ಗೆ ತಕ್ಕನಾಗಿ ಮ್ಯೂಸಿಕ್ ಅನ್ನ ಕೊಟ್ಟಿರುವಂತವರು ಕಿರಣ್ ರವೀಂದ್ರನಾಥ್. ಇವರಿಬ್ರು ಬಗ್ಗೆ ನಾನು ಖಂಡಿತ ಮಾತಾಡಲೇಬೇಕಾಗುತ್ತೆ. ಸರ್, ಆ ಎಕ್ಸ್ಪ್ರೆಷನ್ ಗೆ ತಕ್ಕನಾಗಿ ಫೀಲ್ ಕೊಡುವಂತ ಮ್ಯೂಸಿಕ್ ಈ ಸಾಂಗ್ಸ್ ಇಲ್ಲದೆ ಇದ್ರು ಕೂಡ ಅದರಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಔಟ್ಪುಟ್. ಜೊತೆಗೆ ಎಡಿಟಿಂಗ್ ಕೆಲಸ ಕೂಡ ತುಂಬಾ ಅಚ್ಚುಕಟ್ಟಾಗಿ ಮಾಡಿದೀರಾ. 20 ನಿಮಿಷದಲ್ಲೂ ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈ ಎರಡು ಕೆಲಸದ ಬಗ್ಗೆ ನೀವೇನು ಹೇಳ್ತೀರಾ? ಅದೇ ನನಗೆ ಅದೃಷ್ಟ, ನನಗೆ ಈ ಟೀಮ್ ಸಿಕ್ಕಿರೋದನ್ನ. ಯಾಕಂದ್ರೆ ಎಲ್ಲ ಎಕ್ಸ್ಪೀರಿಯನ್ಸ್, ನಾಗಾರ್ಜುನ್ ಸರ್ ಎಕ್ಸ್ಪೀರಿಯನ್ಸ್, ಶಿವರಾಜ್ ಮೇವರು ತುಂಬಾ ಸಿನಿಮಾ ಮಾಡಿದ್ರು ಎಕ್ಸ್ಪೀರಿಯನ್ಸ್, ಕಿರಣ್ ಅವರು ತುಂಬಾ ಸಿನಿಮಾ ಮಾಡಿದ್ರು ಎಕ್ಸ್ಪೀರಿಯನ್ಸ್. ನಾನು ಅವ್ರಿಗೆಲ್ಲ ಈ ಕಾನ್ಸೆಪ್ಟ್ ಹೇಳಿದಾಗ ಅವರೆಲ್ಲ ನನಗೆ ಹುಮ್ಮಸ್ಸು ತುಂಬರು, ಐ ಚೆನ್ನಾಗಿದೆ ಮಾಡೋಣ ಅಂತ ಹೇಳ್ಬಿಟ್ಟು. ಶಿವರಾಜ್ ಮೇವರು ನಾನು ತುಂಬಾನೇ ನೆನೆಸ್ಕೋಬೇಕು, ಯಾಕಂದ್ರೆ ಒಂದು ಸಿನಿಮಾ ಕೂಡ ಅಷ್ಟೊಂದು ವರ್ಕ್ ಮಾಡಿಲ್ಲ, ಅಷ್ಟೊಂದು ದಿನ ಸ್ಪೆಂಡ್ ಮಾಡಿಲ್ಲ ಅವರು. ಮೋರ್ ದೆನ್ 90 ಡೇಸ್ ವರ್ಕಿಂಗ್ ಡೇಸ್ ಅವ್ರ ನನ್ನ ಜೊತೆ ಕುತ್ಕೊಂಡು ಪ್ರತಿಯೊಂದು ಒಂದು ಸಣ್ಣ ಪುಟ್ಟಾದ್ರೂ ನಾನು ಯಾವತ್ತೂ ಮುಡ್ತಾ ಇರಲಿಲ್ಲ, ಇನ್ನೊಬ್ಬರ ಕೈಲಿ ಮಾಡಿಸ್ಬೋದನ್ನ ಮಾಡ್ತಾ ಇರಲಿಲ್ಲ. ಅವ್ರನ್ನೇ ಕರೆದು ನೀವೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಕಟ್ಟಿದ್ರು ಕೂಡ ಅವ್ರು ಬಂದ್ ಮಾಡ್ತಾ ಇದ್ರು. ಸೊ ಅವ್ರಿಗಂತೂ ನಾನು ತುಂಬಾ ನೆನೆಸ್ಕೊಳ್ಳೇಬೇಕು ಶಿವರಾಜ್ ಮೇವರ್ನ. ಆಮೇಲೆ ಕಿರಣ್ ಸರ್ ಹತ್ರ ನಾನು ಹೋದಾಗ ನನ್ನ ಸಬ್ಜೆಕ್ಟ್ ತೋರಿಸ್ತೆ, ಅವರೊಂದಷ್ಟೆಲ್ಲ ಸಜೆಷನ್ ಹೇಳಿದ್ರು ನನಗೆ, ಅದನ್ನೆಲ್ಲ ನಾವು ಮತ್ತೆ ರೆಡಿ ಮಾಡಿಕೊಂಡು ಆಮೇಲೆ ನಾನು ಹೇಳಿದೆ ಅವರಿಗೆ ನನಗೆ ಇಂಡಿಯನ್ ಏನು ಇನ್ಸ್ಟ್ರೂಮೆಂಟ್ ಇದೆ ಅದನ್ನ ಬೇಡ ನನಗೆ, ಯಾಕೆಂದ್ರೆ ಇದೊಂದು ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್. ಅಂದ್ರೆ ನೀವು ಹೊರಗಡೆ ಯಾವುದೇ ದೇಶದಲ್ಲಿ ಅಥವಾ ಯಾವುದೇ ಮೂಲೆಯಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಕರ್ನಾಟಕ ಇನ್ವೆಸ್ಟ್ಮೆಂಟ್ ಬೇರೆ, ಅಲ್ಲಿರೋ ಇನ್ವೆಸ್ಟ್ಮೆಂಟ್ ಬೇರೆ ಅಂತ ಇರಲ್ಲ. ಸೊ ಇದೊಂದು ಇಂಟರ್ನ್ಯಾಷನಲ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಇದನ್ನ ನಾನು ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಮಾಡಬಾರ್ದು, ಕನ್ನಡ ಸಿನಿಮಾನೇ ಆಗಿರ್ಬೇಕು. ಆದ್ರೆ ಹೊರಗಡೆ ನೋಡಿದ್ರು ಕನ್ನಡ ಸಿನಿಮಾ ಅರ್ಥ ಆಗ್ಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಡೈಲಾಗ್ಸ್ ಕೂಡ ಅದಕ್ಕೆ ಕಮ್ಮಿ ಮಾಡಿದ್ನು, ಡೈಲಾಗ್ಸ್ ಕೂಡ ಕಮ್ಮಿ ಮಾಡಿ ಬಟ್ ನಾನು ಕನ್ನಡ ತನ್ನ ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನನಗೆ ರಿಕ್ವೈರ್ಮೆಂಟ್ ಇರೋ ಕಡೆ ಎಲ್ಲ ಡೈಲಾಗ್ಸ್ ಗಳನ್ನ ನಾನು ರೈಟ್ ಅಪ್ ಮಾಡಿಕೊಂಡು ತುಂಬಾ ಕಮ್ಮಿ ಡೈಲಾಗ್ಸ್ ರೈಟ್ಅಪ್ ಮಾಡಿಕೊಂಡು ಅವ್ರ ಹತ್ರ ತಗೊಂಡೋಗಿ ನನಗೆ ಇದು ಇಂಟರ್ನ್ಯಾಷನಲ್ ಮ್ಯೂಸಿಕ್ ಬೇಕು, ಇಂಟರ್ನ್ಯಾಷನಲ್ ಇನ್ಸ್ಟ್ರೂಮೆಂಟ್ ಇರುವಂತ ಮ್ಯೂಸಿಕ್ ಬೇಕು. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನೋದೇ ಒಂದು ಅದೊಂದು ಒಂಥರ ಮಿಷನ್ ಇದ್ದಂಗೆ ಅದು ಇನ್ವೆಸ್ಟ್ಮೆಂಟ್ ಅನ್ನೋದು. ಸೊ ನಾ ಮಿಷಿನ್ ಸೌಂಡ್ ಗಳು ಹೆಂಗಿರುತ್ತೆ ಅಲ್ಲಿ ನಮ್ ತಬಲ ಆಗಲಿ ಇದಾಗಲಿ ಬರಲ್ಲ ಅದು. ಸೊ ನನಗೆ ಆತರ ಬೇಕು ಅಂತ ಅವ್ರ ಹತ್ರ ಹೇಳಿದಾಗ ಅವ್ರಿಗೂ ಅದು ಇಷ್ಟ ಆಯ್ತು. ಕರೆಕ್ಟ್, ನೀವು ಸಬ್ಜೆಕ್ಟ್ಗೂ ನೀವು ಯೋಚನೆ ಮಾಡ್ತಿರೋದಕ್ಕೆಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿ ಅದು ನನಗೆ ಅವರು ವರ್ಕ್ ಮಾಡಿಕೊಟ್ಟಿದ್ದು. ಸೊ ತುಂಬಾ ಚೆನ್ನಾಗಿ ಅದನ್ನು ವರ್ಕ್ ಮಾಡಿಕೊಟ್ರು. ಇವತ್ತಿಗೂ ಅಷ್ಟೇ, ಇವತ್ತು ಅವ್ರ ಕಾರಣಾಂತರಿಂದ ಬರಕ್ಕಾಗಿಲ್ಲ ಅಷ್ಟೇ, ಅವ್ರ ಸಿಸ್ಟರ್ ಹುಷಾರಿಲ್ಲ ಅಂತ ಅಷ್ಟೇ. ಸರ್, ನೀವಾಗ್ಲೇ ಹೇಳ್ತಾ ಇದ್ರಿ ನನ್ಗೆ ತುಂಬಾ ಇಷ್ಟ ಆಯ್ತು ಕತೆ ಕೇಳ್ತಿದ್ದಾಗೆ ಅಂತ. ನೀವು ಸುಂದರ್ನಾಥ್ ಸುವರ್ಣ ಅಂತವ್ರು ಗರಡಿಲಿ ಪಳಗದಂತವ್ರು, ಅವ್ರ ಬಗ್ಗೆ ಏನ್ ಹೇಳ್ತೀರಾ, ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ನಾನು ಹಲವಾರು ವರ್ಷ ಅವ್ರ ಹತ್ರ ಫಸ್ಟ್ ಅಸಿಸ್ಟೆಂಟ್ ಆಗಿದ್ದು, ನಂತರ ಅಸೋಸಿಯೇಟ್ ಆಗಿದ್ದು, ಆತರ ಕೆಲಸ ಕಲ್ತಿದ್ದು. ಅವ್ರದ್ದೊಂದು ಮಾರ್ಗ ಏನು ಅಂತಂದ್ರೆ, ಈ ಹೊಸಬರಿಗೆ ಮತ್ತೆ ತುಂಬಾ ಟ್ಯಾಲೆಂಟ್ ಇರುವಂತ ಹುಡುಗರಿಗೆ ತುಂಬಾ ಉತ್ಸಾಹದಿಂದ ಪ್ರೋತ್ಸಾಹ ಕೊಟ್ಟು ಉತ್ತೇಜನದಿಂದ ಅವ್ರಿಗೆ ಸಿನಿಮಾಗಳು ಮಾಡಿಕೊಡುವಂತ ಒಂದು ಅವ್ರದ್ದು ಮಾರ್ಗ. ಆ ಒಂದು ಮಾರ್ಗನೇ ನಾನು ಆಕ್ಚುಲಿ ಅವ್ರ ಹತ್ರ ಕಲ್ತ್ಕೊಂಡಿದ್ದರಿಂದ ವಿನೂ ಬಂದು ಆ ಸಬ್ಜೆಕ್ಟ್ ಹೇಳಿದ ತಕ್ಷಣ ನನಗೆ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಆಮೇಲೆ ವಿನೂಗೆ ತುಂಬಾ ಟ್ಯಾಲೆಂಟ್ ಇರೋದ್ರಿಂದ ನಮ್ಮ ಗುರುಗಳ ಮಾರ್ಗನೇ ಇಟ್ಕೊಂಡು ಇವ್ರಿಗೂ ಪ್ರೋತ್ಸಾಹ ಕೊಡೋಣ ಅಂತೇಳಿ ನಾವೀಗ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಸಂಭಾವನೆ ತಗೋತಾನೆ ಇರ್ತೀವಿ, ಅದ್ರಲ್ಲಿ ನಮ್ಗೆ ಸಂಬಳ ಬರ್ತಾ ಇರುತ್ತೆ. ಈ ತರ ಒಂದು ಮೆಸೇಜ್ ಇರುವಂತ ಸಿನಿಮಾಗಳು ಮಾಡಿಬಿಟ್ಟು ಜನಗಳಿಗೆ ತೋರಿಸೋಣ, ಅದರಿಂದ ಮೆಸೇಜ್ ಕೊಡೋಣ ಅಂತೇಳಿ, ಇದರಲ್ಲಿ ಸಂಭಾವನೆ ಬೇಡ, ಅದನ್ನು ಕ್ಯಾಮ್ರಾಗೆ ಇನ್ವೆಸ್ಟ್ ಮಾಡೋಣ, ಸಿನಿಮಾಗೆ ಏನ್ ಬೇಕು ಅದು ಮಾಡೋಣ ಅಂತೇಳಿ ಈ ತರ ಒಂದು ಸಣ್ಣ ಒಂದು ಪ್ರಯತ್ನ ಮಾಡಿ. ಓಕೆ, ಇನ್ನು ಸಾಕಷ್ಟು ಜನ ಈ ರೀತಿ ಶಾರ್ಟ್ ಫಿಲ್ಮ್ ಗಳನ್ನ ಮಾಡ್ಬೇಕು ಅನ್ನುವಂತ ಕನಸುಗಳನ್ನ ಇಟ್ಕೊಂಡಿರ್ತಾರೆ. ತುಂಬಾ ದೊಡ್ಡ ಡೈರೆಕ್ಟರ್ ಆಗ್ಬೇಕು ಅನ್ನುವಂಥವ್ರು ಕೂಡ ಈ ರೀತಿ ಸಣ್ಣ ಸಣ್ಣ ಕಿರುಚಿತ್ರಗಳನ್ನ ಮಾಡ್ತಾ ಒಂದು ಇಂಡಸ್ಟ್ರಿಗೆ ಕಾಲಿಡುವಂತವ್ರು. ಈ ರೀತಿ ಮಾಡುವಂತ ನಿರ್ದೇಶಕರಿಗಾಗಿರ್ಬೋದು, ಯಂಗ್ಸ್ಟರ್ಸ್ ಗಳಿಗಾಗಿರ್ಬೋದು, ಅಥವಾ ಕ್ಯಾಮ್ರಾ ಇಟ್ಕೊಂಡು ಬರುವಂತವರೇ ಹೊಸಬರಾಗಿರ್ಬೋದು, ನೀವು ಈ ಒಂದು ಸ್ಟೇಜ್ ಅಲ್ಲಿ ಏನ್ ಹೇಳ್ತೀರಾ ಅವ್ರಿಗೆ, ಯಾವ ರೀತಿ ಟಿಪ್ಸ್ ನೀಡ್ತೀರಾ ಅಂತ? ಅಂದ್ರೆ ಇಷ್ಟು ಒಂದು ಸಣ್ಣ ಇದ್ರಲ್ಲೇ ನೀವು ಒಳ್ಳೆ ಔಟ್ಪುಟ್ ಬಂದಿದೆ ನಿಮ್ಮ ಟೀಮ್ ಇಂದ, ಏನ್ ಹೇಳ್ತೀರಾ, ಏನಾದ್ರು ಟಿಪ್ಸ್ ಕೊಡಬಹುದಾ? ಇಲ್ಲ, ಟಿಪ್ಸ್ ಅಂದ್ರೆ ನನಗೆ ನನ್ನ ಗುರುಗಳು ಜಿ ಮೂರ್ತಿ ಅವ್ರು ಕೊಟ್ಟಿರೋದು, ಕಲ್ಸ್ಕೊಟ್ಟಿರೋದು ಅಷ್ಟೇ ನಾನು ಪ್ರೆಸೆಂಟ್ ಮಾಡಿದ್ದೀನಿ. ಅಂದ್ರೆ ಅವ್ರು ಹೆಂಗೆ ಅಂದ್ರೆ, ಇವಾಗ ಅವ್ರಿಗೆ 50, ಬಟ್ ಅವ್ರು ಓಡಾಡೋದು ಇವಾಗಿನ 18 ವರ್ಷ ಅನ್ನೋ ತರ. ಅಂದ್ರೆ ಅವ್ರು ಯಾವ್ದನ್ನು ಯಾರ ಮೇಲೂ ವಹಿಸಲ್ಲ, ಅಂದ್ರೆ ಅವ್ರು ಬರ್ಲಿ ಇವ್ರು ಮಾಡ್ಲಿ ಅನ್ನೋದನ್ನ ಯಾವ್ದು ವಹಿಸಲ್ಲ. ಅವ್ರು ಬಂದು ಅವರೇ ಖುದ್ದಾಗಿ ಹೋಗಿ ಅದನ್ನ ಏನೋ ಪರ್ಚೇಸಿಂಗ್ ಸಮಥಿಂಗ್ ಏನಿದ್ರು ಅದನ್ನ ಮಾಡ್ತಾರೆ. ಸೊ ನಾನು ಇಲ್ಲಿ ಅದೇ ಕೆಲಸನೇ ಮಾಡ್ರೆ, ನನಗೊಂದು ಬಜೆಟ್ ಒಂದು ಒಂಚೂರು ಕಮ್ಮಿ
ಆಗಿದೆ ಅಂದ್ರೆ ಅದೇ ಕಾರಣಕ್ಕೆ. ಅಂದ್ರೆ ನಾನು ಫಸ್ಟ್ ಏನ್ ಹೇಳೋದಕ್ಕೆ ಹೋಗ್ತೀನಿ, ಯಾರೇ ಮಾಡಿದ್ರು ಅಷ್ಟೇನೆ ನೀವು ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಇರಬೇಕು, ನಿಮ್ಮ ಶ್ರಮ ಇರಬೇಕು. ಅದು ಯಾವ ತರ ಅಂದ್ರೆ ಕೆಲವು ದಿನಗಳು ನಾವು ರಾತ್ರಿ ಮಲ್ಕೊಳ್ತಾ ಇದ್ವಿ 4 hours ಅಷ್ಟೇ ಈ ಶೂಟಿಂಗ್ ಎಲ್ಲ ಮಾಡಬೇಕಾದ್ರೆ, ಆ ಪ್ರಿಪರೇಷನ್ಸ್ ನಡೀಬೇಕಾದ್ರೆ. ಟೋಟಲ್ ಎಷ್ಟು ದಿನದಲ್ಲಿ ಇದು ಮಾಡಿದ್ದು ಶೂಟಿಂಗ್? 4 ದಿನದಲ್ಲಿ ನಾವು ಶೂಟಿಂಗ್ ಕಂಪ್ಲೀಟ್ ಮಾಡ್ಕೊಂಡು. ಅಂದ್ರೆ ಎಲ್ಲ ಜನರ ಮಧ್ಯನೆ ಮಾಡಿರೋದು. ಈಗ ಅವಿನ್ಯೂ ರೋಡ್ ಇರ್ಬೋದು, ವೆಸ್ಟ್ ಆಫ್ ಕಾರ್ಡ್ ರೋಡ್ ಇರ್ಬೋದು, ಅಲ್ಲೇ ಶಂಕರ್ ನಗರ ಇರ್ಬೋದು, ಎಲ್ಲ ಜನರ ಮಧ್ಯನೆ. ನಾವು ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು, ನಿಮ್ಗೆ ಇವಾಗ್ಲೂ ಅಷ್ಟೇ ಯಾವ್ದನ್ನು ಅಷ್ಟು ಈ ಕ್ಯಾಮ್ರಾ ನೋಡ್ತಾ ಇದಾರೆ ಎಲ್ಲ ನಿಂತ್ಕೊಂಡಿದ್ರೆ ಅದು ಯಾವ್ದು ಫೀಲ್ ಇಲ್ಲ. ಸೊ ಅದಕ್ಕೆಲ್ಲ ನನ್ನ ಟೆಕ್ನಿಷಿಯನ್ಸ್, ನನ್ನ ಅಸಿಸ್ಟೆಂಟ್ ಆಗಿ ನಾಗಾರ್ಜುನ್, ಶ್ಯಾಮು, ಆಮೇಲೆ ಹೇಮಂತ್, ಮುತ್ತು, ಗಿರೀಶ್ ಅಂತ ಇವರೆಲ್ಲರೂ ಕೋಆಪರೇಷನ್ ಇಂದ ನಾನು ಅದನ್ನೆಲ್ಲ ಮೂವ್ ಮಾಡೋದಕ್ಕಾಯ್ತು. ಓಕೆ, ಇನ್ನು ಸಾಮಾನ್ಯವಾಗಿ ಎಲ್ಲರೂ ಈ ಕಿರುಚಿತ್ರಗಳನ್ನ ಹೇಗೆ ನಾವು ಬಿಡುಗಡೆ ಮಾಡೋದಪ್ಪ, ಇದ್ರ ಬಗ್ಗೆ ಯೋಚನೆ ಖಂಡಿತ ಮಾಡಿರ್ತಾರೆ. ನೀವು ಹೇಗೆ ಅದನ್ನ ಪ್ಲಾನ್ ಮಾಡ್ಕೊಂಡ್ರಿ? ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಕ್ಕಿಂತ ಮುಂಚೆ ನಿಮ್ಗೆ ಏನ್ ಅನ್ಸ್ತು ಕೊನೆಗೆ, ಹೇಗ್ ರೆಸ್ಪಾನ್ಸ್ ಸಿಗ್ಬಹುದು ಅಂತ ಒಂದು ಅಂದಾಜಿತ್ತ? ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕು ಅನ್ನೋ ಪ್ಲಾನ್ ಇರ್ಲಿಲ್ಲ ನಮ್ಗೆ. ನಮ್ಗೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಏನೋ ಒಂದು ನೋಡ್ತಾರೆ ಅದು ಇದು ಆತರದೇನು ಗೊತ್ತೇ ಇರ್ಲಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಒಂದ್ ಕಡೆ ಮಾಡಿದಿ, ಒಳ್ಳೆ ಕಂಟೆಂಟ್ ಇದೆ ನಮ್ ಕೈಯಲ್ಲಿ. ಸೊ ಫೈನಲ್ ಆಗಿರೋದೆ ನಮ್ಗೆ ದೊಡ್ಡದಾಗಿ ಪ್ರೆಸ್ ಮೀಟ್ ಮಾಡಿ ಅಥವಾ ಇನ್ನೆಲ್ಲೋ ಏನೋ ಒಂದು ಪ್ರೋಗ್ರಾಮ್ ಮಾಡಿ ಅದಕ್ಕೆ ದುಡ್ಡು ಸ್ಪೆಂಡ್ ಮಾಡೋಷ್ಟು ನಮ್ ಕೈಯಲ್ಲಿ ಇರ್ಲಿಲ್ಲ. ದಟ್ ಟೈಮ್ ನಮ್ಗೆ ಕಾಣಿಸಿದ್ದು ಫ್ರೀ ಆಗಿ ಅಕೌಂಟ್ ಓಪನ್ ಮಾಡಿ ಒಂದು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಅದನ್ನ ಹೇಗೋ ಫೇಸ್ಬುಕ್ ಈ ತರದ್ದು ಏನೇನು ಸೋಷಿಯಲ್ ಮೀಡಿಯಾಸ್ ಇದೆ ಅದ್ರಲ್ಲಿ ಶೇರ್ ಮಾಡ್ತಾ ಹೋದ್ರೆ ಅಟ್ಲೀಸ್ಟ್ ಮೋಸ್ಟ್ಲಿ ರೀಚ್ ಆಗ್ಬಹುದು. ಒಳ್ಳೆ ಕೃತಿ ಬಂದ್ರೆ ಅದಕ್ಕೆ ಖಂಡಿತ ಒಳ್ಳೆ ರೆಸ್ಪಾನ್ಸ್ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಇದು ತುಂಬಾ ಒಳ್ಳೆ ಎಕ್ಸಾಂಪಲ್ ಅಂತಾನೆ ಹೇಳ್ಬಹುದು. ಒಂದ್ ವರ್ಷ ವೇಟ್ ಮಾಡಿದೆ ನಾನು ಅವಾರ್ಡ್ಗೋಸ್ಕರ, ಒಂದ್ ವರ್ಷ ಅಂದ್ರೆ ಎಷ್ಟು ಅವಾರ್ಡ್ ಬರುತ್ತೋ ಬಂದ್ಬಿಡ್ಲಿ. ಅವಾರ್ಡ್ ವಿನ್ನಿಂಗ್ ಶಾರ್ಟ್ ಫಿಲ್ಮ್ ಅಂತ ಹಾಕಿದ್ರೆ ಅದು ಕ್ರೇಜ್ ಬೇರೆ ಇರುತ್ತೆ ಅಂತ. ಆಮೇಲೆ ನೀವೇನು ಹೇಳಿದ್ರಲ್ಲ ಇವಾಗ ಈ ನೆಕ್ಸ್ಟ್ ಬರೋರ್ಗೆ ಹಿಂಗೆ ಅಂತ, ಖಂಡಿತವಾಗ್ಲೂ ನಮ್ಗೆ ಯೂಟ್ಯೂಬ್ ಬಗ್ಗೆ ಐಡಿಯಾನೇ ಇರಲಿಲ್ಲ. ನಾವು ಅದನ್ನ ಅಪ್ಲೋಡ್ ಮಾಡ್ಬಿಟ್ಟು ಇವಾಗ್ಲೂ ನಾವು ಅರ್ನಿಂಗ್ಸ್ ಅದರಲ್ಲಿ ಬೆಸ್ಟ್ ಅರ್ನಿಂಗ್ಸ್ ಬಂದಿದೆ ನಮ್ಗೆ. ನಾವೇನ್ ಪ್ರಾಫಿಟ್, ನಾವೇನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಡಬಲ್ ಬಂದಿದೆ. ಸೊ ಅದನ್ನ ಕೇಳಿದ್ರೆ ಕೆಲವರೆಲ್ಲ ಇಲ್ಲ ಇನ್ನೂ ಜಾಸ್ತಿ ಬರ್ತಾ ಇತ್ತು, ಅದು ಸತ್ಯ ಅದಿದೆ. ಬಟ್ ಅವಾಗ ನಮ್ಗೆ ಗೊತ್ತಿರಲಿಲ್ಲ, ಇವಾಗ ಅದೊಂದು ವೇ ನಾವು ಓಪನ್ ಮಾಡ್ಕೊಂಡಿದ್ದೀವಿ. ಈಗ ಒಳ್ಳೆ ಗೊತ್ತಾಯ್ತಲ್ಲ ಹೇಗೆ ಇದು ಮಾಡ್ಬೋದು. ಓಕೆ, ಕೊನೆಯದಾಗಿ ಏನ್ ಹೇಳ್ತೀರಾ ಸರ್ ಚಿತ್ರದ ಬಗ್ಗೆ ಅಥವಾ ನೋಡುವಂತವ್ರಿಗೆ? ನಾವಿಲ್ಲಿ ಬಂದು ಕೂತಿರುವಂತ ಕಾರಣ ಏನು ಅಂದ್ರೆ, ಎಲ್ಲೋ ಅಮೆರಿಕದಲ್ಲಿ 11.5 lakhs ಅಮೆರಿಕದಲ್ಲಿ 4.5 lakhs ನಮ್ಮ ಫಿಲ್ಮ್ ನ ನೋಡಿ ಎನ್ಕರೇಜ್ ಮಾಡ್ತಾ ಇದಾರೆ. ಅದು ಆಂಧ್ರ ಪ್ರದೇಶ, ನಿಮ್ಗೆ ಬಾಂಬೆ, ಇಲ್ಲೆಲ್ಲ ತುಂಬಾ ಜನ ಅದನ್ನ ವಾಚ್ ಮಾಡಿದ್ದಾರೆ. ನಮ್ಮ ಕನ್ನಡದವರು ಪರ್ಸೆಂಟೇಜ್ ಕಮ್ಮಿ ಇದೆ ಕಂಪೇರ್ ಮಾಡಿದ್ರೆ ನೋಡ್ಬೇಕು ಅನ್ನೋದು ನಮ್ಮ ಒಂದು ಇಂಟೆನ್ಶನ್. ಸೊ ಅದಕ್ಕೋಸ್ಕರ ನಾವು ಅದನ್ನ ಎಷ್ಟು ಸಾಧ್ಯನೋ ಅಷ್ಟು ನಾವು ಅದನ್ನ ಜನಗಳು ನೋಡಿ ಅದರಿಂದ ಅವ್ರಿಗೆ ಏನ್ ಅನ್ಸುತ್ತೋ ಇದು ಮಾಡ್ಬೇಕು. ಓಕೆ ಸರ್, ಓಕೆ. ಇನ್ನು ಮೂರ್ತಿ ಚಿತ್ರಾದ್ರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಸಣ್ಣ ಕಿರುಚಿತ್ರ ಆದ್ರೂ ಕೂಡ ಅದ್ರ ಜನಪ್ರಿಯತೆ ಜಾಸ್ತಿ ಆಗ್ತಾನೆ ಇದೆ. ಅದು ದೇಶದ ಗಡಿ ದಾಟಿ ಹೋಗಿರುವಂತದ್ದು ತುಂಬಾ ಒಳ್ಳೆ ಸೈನ್ ಅಂತಾನೆ ಹೇಳ್ಬಹುದು. ಹೀಗೆ ಸಾಕಷ್ಟು ಕಿರುಚಿತ್ರಗಳನ್ನ ನೀಡ್ತಾ ಹೋಗ್ರಿ, ಯಶಸ್ಸು ಕೂಡ ಎಲ್ಲ ನಿಮ್ಮ ಟೀಮ್ದಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ನೋಡಿದ್ರಲ್ಲ ವೀಕ್ಷಕರೇ, ಅವ್ರು ಹೇಳ್ತಾ ಇದಾರೆ ಈಗಾಗಲೇ ದೇಶದ ಗಡಿ ದಾಟಿ ಒಂದು ಕಿರುಚಿತ್ರ ಎಲ್ಲರ ಮನೆ ಮನವನ್ನ ಮುಟ್ಟಿರುವಂತದ್ದು. ಅದ್ರಲ್ಲಿ ಹೇಳ್ತಾ ಇದಾರೆ ಕನ್ನಡಿಗರ ಸಂಖ್ಯೆ ನೋಡುವಂತವರು ಕಡಿಮೆ ಇದೆ. ಯಾಕೆ ನೀವು ಈ ರೀತಿ ಒಂದು ಹೊಸಬರಿಗೆ ಉತ್ತೇಜನವನ್ನ ನೀಡಬಾರದು? ಆಲ್ರೆಡಿ ಲಕ್ಷಾಂತರ ಜನ ನೋಡಿರುವಂತಹ ಕಿರುಚಿತ್ರ ನೋಡಿ ಮೆಚ್ಚುಗೆಯನ್ನ ಗಳಿಸಿದೆ. ಹೀಗಾಗಿ ನೀವು ಕೂಡ ಈ ಒಂದು ಕಿರುಚಿತ್ರವನ್ನ ನೋಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.